ಚುನಾವಣೆಯಲ್ಲಿ 18 ಸ್ಥಾನಗಳನ್ನು ಗೆಲ್ಲಬೇಕು, ಅದಕ್ಕೆಲ್ಲ ತಂತ್ರಗಾರಿಕೆಯನ್ನು ನಾನು ರಮೇಶನ್ನ ಕೂತ್ಕೊಂಡು ನೋಡಿ. ಇದು ಮುಖ್ಯಮಂತ್ರಿಗಳ ಇದರಲ್ಲಿ ವಿವೇಚನೆ ಇಲ್ಲಿದೆ, ವಿವೇಚನೆ ಆಧಾರದಲ್ಲಿ ಆಗುತ್ತೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ರಮೇಶ್ ಜಾರಕಿಹೊಳಿ ಮಂತ್ರಿ ಆಗ್ತಾರೆ ತಾವು ಹೇಳಿದ್ರಿ, ಉಲ್ಲೇಖ ಮಾಡಿದ್ರಿ. ಗೋಕಾಕ್ ಬಂದಂತ ಸಂದರ್ಭದಲ್ಲಿ ಕಳೆದ ಬಾರಿ ಬಂದಂತ ಸಂದರ್ಭ ಈ ಬಾರಿ ಆದ್ರೂ ಏನಾದ್ರೂ ಆಗತ್ತಾ ಅಂತ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆಗಳನ್ನು ರಾಜ್ಯಾಧ್ಯಕ್ಷ ಒತ್ತಾಯ ಮಾಡ್ತಾರೆ. ಈಗ 16 ಜನರಲ್ಲಿ ಎಲ್ಲರನ್ನ ಮಂತ್ರಿಮಂಡಲದಲ್ಲಿ ಸೇರ್ಪಡೆ ಆಗಿತ್ತು, ಕೆಲವು ತಾಂತ್ರಿಕ ಕಾರಣಗಳಿದ್ದ ಮಾಡ್ತೀವಿ. ಸರ್, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೀತಿ ಏನು ಸಂಘಟನೆ ಏನಿದೆ BJP ಸಂಘಟನೆ ಅಷ್ಟಾಗಿ ಏನಂತಂದ್ರೆ ನಿಷ್ಕ್ರಿಯಗೊಂಡಿದೆ ಅನ್ನೋ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಏನು ಮಂತ್ರಿಗಳಿದ್ದಾರೆ ಆಯಾ ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಆಗಿದ್ದಾರೆ, ಅವ್ರು ಎಲ್ಲ ಕಡೆ ಓಡಾಡ್ತಾ ಇಲ್ಲ, ಕಾರ್ಯಕರ್ತರ ಅದನ್ನು ಕೇಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ಕೇಳೋರೇ ದಿಕ್ಕಿಲ್ಲ. ರಮೇಶ್ ಜಾರಕಿಹೊಳಿ ಸಚಿವ ಸಂಪುಟದಿಂದ ಹೊರಗೆ ಬಂದ ನಂತರ ಮಾತಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಬಹಳ ಚೆನ್ನಾಗಿದೆ, ಬೆಳಗಾವಿ ಚೆನ್ನಾಗಿದೆ. ಅದರ ಉದಾಹರಣೆ ನೀವು ಬೆಳಗಾವಿ ಮಹಾನಗರ ಪಾಲಿಕೆಗೆ ಇವತ್ತು ಇಲ್ಲಿ ಸಂಖ್ಯೆ ನೋಡಿದ್ರೆ ಕಾರ್ಯಕರ್ತರು ಸೇರಿಸಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ನೋಡಿ ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ. ಒಂದಷ್ಟು ಸರ್ಕಾರ ಇದ್ದಾಗ, ಮಂತ್ರಿಗಳಿದ್ದಾಗ, ಶಾಸಕರಿದ್ದಾಗ ಅಸಮಾಧಾನಗಳು ಸಹಜವಾಗಿರ್ತದೆ, ಅದೆಲ್ಲವನ್ನು ನಿವಾರಣೆ ಮಾಡಿಕೊಂಡು ಎಲ್ಲ ರೀತಿಯ ಸಹಕಾರ. ಸರ್, ನಾಯಕತ್ವ ಇಲ್ಲ ಅಂತ ಬೆಳಗಾವಿಯಲ್ಲಿ ನಾಯಕತ್ವ ಮಂತ್ರಿ ಇದ್ದಾಗಲೇ ನಾಯಕತ್ವ ಅಲ್ಲ, ರಮೇಶ್ ಅವರಿಗೆ ನಾಯಕತ್ವ ಯಾವಾಗಲೂ ಇದೆ. ಇಲ್ಲಿರ್ತಕ್ಕಂಥ ಎಲ್ರಿಗೂ ನಾಯಕತ್ವಗಳು ಇದ್ದೇ ಇದೆ, ಪ್ರತಿಯೊಬ್ಬರ ಹತ್ರ ನಾಯಕತ್ವ ಗುಣ ಇದೆ. ಪಕ್ಷದಲ್ಲಿ ಕೆಲವೊಂದಿಷ್ಟು ಒಳಗಡೆ ನಡೀತಾ ಇರುವಂತಹ ಬೆಳವಣಿಗೆಯಿಂದ ಎಲ್ಲ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಕೂಡ ಹೊಂದ್ಕೊಳ್ತಾ ಇರುವ ಪ್ರಶ್ನೆ ಇಲ್ಲ, ಏನ್ ಮಾಡ್ಬೇಕು ಅದೆಲ್ಲ ಒಂದು ಆಗುತ್ತೆ. ಸರಿ, ರಮೇಶ್ ಪ್ರಥಮ ಬಾರಿಗೆ BJP ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ತಂದ್ರೆ ಅಂತ ಹೇಳ್ತಿದ್ರಿ. ಒಂದ್ ವರ್ಷ ನಾನು ಎಲ್ಲ ಮೇಯರ್ಗಳಂತಕ್ಕೆ ಕೋರ್ಟ್ ಅಲ್ಲಿ ಇದ್ದು ಈಗ ಕ್ಲಿಯರ್ ಆಗ್ತದೆ. ಇನ್ನು ಕೆಲವೇ ನ್ಯಾಯಾಲಯದ ಮುಂದಿದೆ. ಸರ್, ಹುಬ್ಳಿ ಕ್ಲಿಯರ್ ಆಗಿದೆ ಬೆಳಗ್ಗೆ ಆಗಿತ್ತು, ಒಂದು ವರ್ಷ ಆಗಿತ್ತು. ಒಂದು ವರ್ಷ ಬದಲಾವಣೆ ಮಾಡಬೇಕಾದ್ರೆ ಕೋರ್ಟಿಂದ ಆದೇಶ ಬಂತು, 2 ವರ್ಷ ಕಂಟಿನ್ಯೂ ಅದ. ಈಗ ಮೊನ್ನೆ ಆದೇಶ ಬಂತು, ಈಗ ನ್ಯಾಯಾಲಯದ